ಆತ ಗಂಡನಿಲ್ಲದ ಒಂಟಿ ಹೆಣ್ಣಿನ ಮನೆಗೆ ಊಟಕ್ಕೆಂದು ಹೋಗಿದ್ದ ಸ್ನೇಹಿತೆ ಅಂದುಕೊಂಡು ಊಟಕ್ಕೆ ಹೋದವನಿಗೆ ಅಲ್ಲಿ ಶಾಕ್ ಆದಿತ್ತು ಅಲ್ಲಿಗೆ ಎಂಟ್ರಿಯಾದ ಮಾಜಿ ಪ್ರೇಯಸಿ ಗಲಾಟೆ ಶುರು ಮಾಡಿಕೊಂಡಿದ್ಲು ಕೆಲವೇ ಹೊತ್ತಿನಲ್ಲಿ ಎಂಟ್ರಿಯಾಗಿದ್ದು ಮತ್ತೊಂದು ಟೀಮ್ ಬಳಿಕ ನಡೆದಿದ್ದೆ ಭೀಕರ ಗುಂಡಿನ ದಾಳಿ ಬೆಳಗಾವಿಯ ಆಂಜನೇಯ ನಗರದಲ್ಲಿ ನಡೆದ ಭಯಾನಕ ಘಟನೆಯ ಬಗ್ಗೆ ಹೇಳ್ತೀವಿ ಇಂದಿನ ವಿಡಿಯೋದಲ್ಲಿ ಬೆಳಗಾವಿಯ ದ್ವಾರಕಾ ನಗರದ ಮೂವತ್ತೊಂದು ವರ್ಷ ವಯಸ್ಸಿನ ಪ್ರಣೀತ್ ಕುಮಾರ್ ಆತನ ಸ್ನೇಹಿತೆ ಸ್ಮಿತಾ ಮನೆಗೆ ಊಟಕ್ಕೆ ಹೋಗಿದ್ದ ಸ್ನೇಹಿತ ಸ್ಮಿತಾ ಜೊತೆ ಆತ ಇನ್ನೇನು ಊಟ ಮಾಡಬೇಕು ಅಂತ ಕೂತ್ಕೋತಿದ್ದ ಆದರೆ ಅಷ್ಟರಲ್ಲಿ ಪ್ರಣೀತ್ ಮಾಜಿ ಗರ್ಲ್ಫ್ರೆಂಡ್ ಸ್ಮಿತಾಳ ಮನೆಗೆ ಎಂಟ್ರಿ ಕೊಟ್ಟಿದ್ಲು ಗಂಡ ಸತ್ತ ಸ್ಮಿತಾ ಒಬ್ಬಳೇ ಇದ್ದು ಆಕೆ ಮನೆಗೆ ಪ್ರಣೀತಿ ಯಾಕೆ ಬಂದ ಅಂತ ಆ ಮಾಜಿ ಪ್ರಿಯಸಿ ಅನುಮಾನಗೊಂಡು ಅಲ್ಲಿಗೆ ಬಂದಿದ್ಲು ಅಲ್ಲದೆ ಪ್ರಿಯಕರ ಪ್ರಣೀತ್ ಜೊತೆ ಜಗಳ ಕೂಡ ಶುರು ಮಾಡಿದ್ಲು ಈ ವೇಳೆ ಒಂಟಿ ಆಂಟಿ ಸ್ಮಿತಾ ಇಬ್ಬರ ಜಗಳ ಬಿಡಿಸೋಕೆ ನೋಡಿದ್ಲು ಅಷ್ಟರಲ್ಲಿ ಹೊರಗಡೆಯಿಂದ ಇನ್ನೂ ಮೂವರು ಮನೆಗೆ ನುಗ್ಗಿ ಪ್ರಣೀತ್ ಮೇಲೆ ಹಲ್ಲೆ ಮಾಡಿದ್ದಾರೆ ಜೊತೆಗೆ ಜೇಬಲ್ಲಿದ್ದ ಗನ್ ತೆಗೆದು ಪ್ರಣೀತ್ ಮೇಲೆ ಶೂಟ್ ಮಾಡಿಬಿಟ್ಟಿದ್ದಾರೆ ಮೊದಲ ಬಾರಿ ಹಾರಿಸಿದ ಗುಂಡು ಪ್ರಣೀತ್ ಕಿವಿ ಪಕ್ಕ ಹಾದು ಹೋಗಿದೆ ಆತ ಬಚಾವಾಗಿದ್ದು ನೋಡಿ ಆರೋಪಿಗಳು ಮತ್ತೆ ಪ್ರಣೀತ್ ತೊಡೆಗೆ ಗುಂಡು ಹಾರಿಸಿದ್ದಾರೆ ಕೆಳಗೆ ಬಿದ್ದ ಪ್ರಣೀತ್ನನ್ನ ಮುಗಿಸೋಕೆ ಮತ್ತೆ ಗುಂಡು ಹಾರಿಸೋಕೆ ಆರೋಪಿಗಳು ಯತ್ನಿಸಿದ್ರು ಆದ್ರೆ ಅದೇನಾಯ್ತು ಏನೋ ಪಿಸ್ತೂಲ್ ಕೈ ಕೊಟ್ಟು ಗುಂಡು ಹಾರಲೇ ಇಲ್ಲ ಆಗ ಮೂವರು ಯುವಕರು ಹಾಗೆ ಪ್ರಣೀತ್ ಮಾಜಿ ಗರ್ಲ್ಫ್ರೆಂಡ್ ಎಸ್ಕೇಪ್ ಆಗಿದ್ದಾರೆ ರಕ್ತದ ಮಡುವಿನಲ್ಲಿ ಬಿದ್ದ ಪ್ರಣೀತ್ನನ್ನ ಕೂಡಲೇ ಸ್ಮಿತಾ ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಮಾಳಾ ಮಾರುತಿ ಠಾಣೆ ಪೊಲೀಸರಿಗೆ ವಿಷಯ ತಿಳಿಸಿದ್ದಾರೆ ಗುಂಡಿನ ದಾಳಿ ವಿಚಾರ ಗೊತ್ತಾಗ್ತಿದ್ದಂತೆಯೇ ಅಲರ್ಟ್ ಆದ ಪೊಲೀಸರು ಆಸ್ಪತ್ರೆಗೆ ಬಂದು ಹಲ್ಲೆಗೊಳಗಾದ ಪ್ರಣೀತ್ರಿಂದ ಮಾಹಿತಿ ಪಡ್ಕೊಂಡಿದ್ದಾರೆ ನಗರ ಪೊಲೀಸ್ ಆಯುಕ್ತ ಯಾಡ ಮಾರ್ಟಿನ್ ಕೂಡ ಆಸ್ಪತ್ರೆಗೆ ಭೇಟಿ ನೀಡಿ ಪ್ರಣೀತ್ ಆರೋಗ್ಯ ವಿಚಾರಿಸಿ ಘಟನೆ ಕುರಿತು ಮಾಹಿತಿ ಪಡ್ಕೊಂಡಿದ್ದಾರೆ ಇಬ್ರು ಸ್ವಲ್ಪ ಮಾತಾಟಿದ್ರಿ ಅವಾಗ ನದುವೆಗಲ್ಲಿ ಸ್ವಲ್ಪ ಮಾತಾಟಿದ್ರೆ ಹೀಗೆ ಹಾಗೆ ಮಾತಾಡಿದ್ರಿ ಕೆಲವು ನಿಮಿಷ ನಂತರ ಮತ್ತೆ ಅವರ ಬೇರೆ ರಿಲೇಟಿವ್ ಅಲ್ಲೇ ಬಂದು ಮತ್ತೆ ಯಾಕೆ ನೀವು ಈ ತರ ಮಾಡಿದ್ರಿ ಅಂತ ಸ್ವಲ್ಪ ಗಲತಿ ಆಗಿದೆ ಹುಡುಗಿ ವಿಚಾರ ಗಲತಿ ಗಲತೆಯ ಹೌದು ಹೌದು ಅಂದ್ರೆ ವಿಕ್ಟಿಮ್ ಯಾರು ಇದ್ರಲ್ಲ ಅವರು ಇನ್ನೊಬ್ರು ಹುಡುಗಿ ಜೊತೆಗೆ ನಾಲ್ಕು ವರ್ಷದಿಂದ ಒಂದು ರಿಲೇಷನ್ಶಿಪ್ ಇದೆ ಇವತ್ತು ಮತ್ತೆ ಬೇರೆ ಹುಡುಗಿ ಮನೆಗೆ ಹೋಗಿದ್ರೆ ಇದು ನಾನ್ವೆಜ್ ಸೊ ಇದು ನಾನ್ ವೆಜ್ ತಿಂದಿದ್ದಾಗ ಅವರು ಅವ್ರೆಂಡ್ ಗೆ ಅವರು ಸ್ವಲ್ಪ ಈ ಬಹಳ ಅಂದ್ರೆ ಬಿಜಾರ ಆಗಿದ್ದೀನಿ ಅಂತ ಅವ್ರು ಕೇಳಿದ್ರೆ ಯಾಕೆ ಬಿಜಾರ ನನ್ನ ಲವ್ ಲೈಫ್ ಈ ತರ ಆಗಿದೆ ಅಂತ ಸೊ ಆ ವಿಷಯಿಂದ ಇದು ಪ್ರಾಬ್ಲಮ್ಸ್ ಅಸಲಿಗೆ ಸ್ಮಿತಾ ಮನೆಯಲ್ಲಿ ಆಗಿದ್ದೆ ಬೇರೆ ಪ್ರಣೀತ್ ಈ ಹಿಂದೆ ಯುವತಿಯೊಬ್ಬಳನ್ನ ಲವ್ ಮಾಡ್ತಿದ್ದ ಆದರೆ ಇಬ್ಬರ ನಡುವೆ ವೈಮನಸ್ಯ ಮೂಡಿ ದೂರ ಆಗಿದ್ರಂತೆ ಕಳೆದ ರಾತ್ರಿ ಪ್ರಣೀತ್ ತನ್ನ ಇನ್ನೋರ್ವ ಸ್ನೇಹಿತೆ ಸ್ಮಿತಾ ಮನೆಗೆ ಬಂದಿದ್ದಾನೆ ಆಗ ಇಬ್ಬರ ನಡುವೆ ಹಳೆ ಹುಡುಗಿ ವಿಚಾರ ಪ್ರಸ್ತಾಪ ಆಗಿದೆ ಸ್ಮಿತಾ ಮಧ್ಯಸ್ಥಿಕೆ ವಹಿಸಿ ಇಬ್ಬರನ್ನ ಒಂದು ಮಾಡ್ತೀನಿ ಅಂದಿದ್ರಂತೆ ಪ್ರಣೀತ್ನಿಂದಲೇ ಹುಡುಗಿಯ ನಂಬರ್ ಪಡೆದು ಮನೆಗೆ ಬರುವಂತೆ ಹೇಳಿ ಫೋನ್ ಮಾಡಿದ್ದಾಳೆ ಸ್ಮಿತಾ ಕರೆದ ಕೂಡಲೇ ಹಳೆ ಪ್ರೇಯಸಿ ಕೂಡ ಮನೆಗೆ ಬಂದಿದ್ದಾಳೆ ಆದರೆ ಅಲ್ಲಿದ್ದ ಪ್ರಣೀತ್ ಜೊತೆ ಮತ್ತೆ ಗಲಾಟೆ ಆಗಿದೆ ಅಷ್ಟರಲ್ಲಿ ಹಿಂದೆಯೇ ಬೈಕ್ ನಲ್ಲಿ ಬಂದವರು ಪ್ರಣೀತ್ ಮೇಲೆ ಗುಂಡು ಹಾರಿಸಿದ್ದಾರೆ ಸ್ಮಿತಾ ಮನೆಯಲ್ಲಿ ಪ್ರಣೀತ್ ಇರೋದು ಗೊತ್ತಾಗಿದ್ದರಿಂದ ಹಳೆ ಪ್ರೇಯಸಿಯೇ ಸುಪಾರಿ ಕೊಟ್ಟು ಕೊಲ್ಲಿಸೋಕೆ ಪ್ರಯತ್ನಿಸಿದ್ಲಾ ಅನ್ನೋ ಅನುಮಾನ ಸೃಷ್ಟಿಯಾಗಿದೆ ಪೊಲೀಸರು ಸದ್ಯ ಆರೋಪಿಗಳಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ ಹಳೆ ಲವರ್ ಕೈ ಅಂತ ಆಂಟಿ ಸಹವಾಸ ಮಾಡಿದವ ಈಗ ಆಸ್ಪತ್ರೆ ಸೇರುವಂತೆ ಮಾಡಿದೆ